ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ದಿನಾಂಕ 30/7/2024 ಬೆಳಗ್ಗೆ 11 ಗಂಟೆಗೆ ಪುರಭವನ ಟೌನ್ನ ಹಾಲಿನಲ್ಲಿ ತಾಲೂಕಾ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಿಕಾ ಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭವನ್ನು ಜನಕಲ್ಯಾಣ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕಾನಿಕರ ಅಭಿಮಾನಿ ಬಳಕ ಸಂಯುಕ್ತ ಆಶ್ರಯದಲ್ಲಿ ಬಹಳ ಭವ್ಯವಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಹಾಲಿಂಗ ಪಟ್ಟದೇವರು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ಪಂಚಾಕ್ಷರಿ ಸ್ವಾಮೀಜಿಗಳು ಉರ್ಲಿಂಗ ಪೇದಿ ಮಠ ಬೇಲೂರು ನೇತೃತ್ವದಲ್ಲಿ ನಡೆಯಿತು. ಉದ್ಘಾಟಕರಾಗಿ ಬ್ರಹ್ಮಕುಮಾರಿ, ರಾಧಾ ಬೆಹೆಂಜಿ, ಸಂಚಾಲಕಿ ರಾಜಗುರು, ಕೇಂದ್ರ ಬಾಲ್ಕಿ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಮಾನ್ ಸುರೇಶ ಎಸ್ ಕಾನಿಕರ ಅಧ್ಯಕ್ಷರು, ಜನಕಲ್ಯಾಣ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅವರು ಅತಿಥಿಯಾಗಿ ಬಾಲ್ಕಿ ತಾಲೂಕಿನ ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ವಡ್ಡನಕೆರೆ ಅವರು, ಶಿವಾನಂದ ಪವಾಡಶೆಟ್ಟಿ ಡಿವೈಎಸ್ಪಿ ಬಾಲ್ಕಿ, ಸಾಧಿಕ ಜಾಫರ್ ಆರ್ಟಿಒ ಅಧಿಕಾರಿಗಳು, ಬಾಲ್ಕಿ ಅನುಭವದ ನುಡಿಗಳನ್ನು ಹೇಳುತ್ತಿರುವ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್, ಹಿರಿಯ ಸಾಹಿತಿಗಳ ಕಲಬುರ್ಗಿ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾಗಿ ಡಾಕ್ಟರ್ ಸಂಧ್ಯಾ ಎಸ್ ಕಾನಿಕರ್, ಕರ್ನಾಟಕ ರಾಜ್ಯ ಶ್ರೇಷ್ಠ ವೈದ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಎನ್ಒಎಚ್ಆರ್ಪಿ ಜಿಲ್ಲಾ ನೋಡಲ್ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಕಲಬುರ್ಗಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರು ತಮ್ಮ ಹಿತ ನುಡಿಗಳ ಮೂಲಕ ಪತ್ರಿಕೆ ಅಂದರೆ ಏನು ಎನ್ನುವುದರ ಮೂಲಕ ಈ ಭಾರತ ದೇಶದ 4ನೇ ಅಂಗ ಎಂದು ಹೇಳಿದರು. ಇಡೀ ವರ್ಷ ಪೂರ್ತಿ ಪತ್ರಕರ್ತರು ಹಾಗೂ ಮಾಧ್ಯಮದವರು ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ಎನ್ನದೆ ಜನರಿಗೆ ಕಣ್ಣು ತೆರೆಸುವ ಕೆಲಸವನ್ನು ಹಾಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಾರ್ವಜನಿಕರ ಮನೆಗೆ ಮುಟ್ಟಿಸುವ ಕೆಲಸವನ್ನು ಪತ್ರಕರ್ತರು ಮಾಡುವುದು ಬಹಳ ದೊಡ್ಡದು ಅಂತ ಹೇಳಿದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.